23 ಕುಮಾರಸ್ವಾಮಿ ಸರ್ಕಾರ ಬರುತ್ತೆ ಬಸವ ತತ್ವದ ಆಧಾರದ ಮೇಲೆ ಕುವೆಂಪು ತತ್ವದ ಆಧಾರದ ಮೇಲೆ ಸರ್ಕಾರ ನಾವು ನಡೆಸ್ತೇವೆ ಇದು ಸತ್ಯ ಗುರುವಾರ ಉಪವಾಸ ಇದ್ದು ಹೇಳ್ತಾ ಇದ್ದೀನಿ ಸಾಹಬರು ನೀವು ಬರ್ಕೊಳ್ರಿ ಇದನ್ನು ಪರಿಷತ್ ಚುನಾವಣೆ ವಿಚಾರದಲ್ಲಿ ಶರವಣ ಅವರಿಗೆ ಟಿಕೆಟ್ ಕೊಟ್ಟಿರುವಂಥ ವಿಚಾರದಲ್ಲಿ ಮತ್ತೊಂದು ಕಡೆ ಮೈಕ್ ಏನು ಚಿತ್ರದುರ್ಗದ ವೀರೇಂದ್ರ ಅವರೇನು ಟಿಕೆಟ್ ಕೇಳಿದ್ರು ಹಾಗಾಗಿ ಅಲ್ಲಿ ಗಲಾಟೆಗಳು ಶುರುವಾಗಿದೆ ಏನು ಗಲಾಟೆ ಇಲ್ಲ ನಾನೇ ಫಸ್ಟ್ ನನಗೆ ಕೊಡಬೇಕಾಯಿತು ನಾನೇ ಬೇಡ ಅಂದೆ ನಾನು 3 ವರ್ಷ ಇದ್ದಿದ್ದು ರಾಜೀನಾಮೆ ಕೊಟ್ಟು ಬಂದೆ ನಾನು ಬಡಿಸೋ ಜಾಗದಲ್ಲಿದ್ದೀನಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಕೊಡಬೇಕೇ ಹೊರತು ಕೇಳ್ಕೊಂಡು ಕೂರ್ತಕ್ಕಂಥದ್ದಲ್ಲ ಹೆಣ್ಣೋಡು ಮಾರೋ ಭಾವ ಆದರೆ ನಾನೇ ಮದುವೆ ಆಗ್ತೀನಿ ಅಂದರೆ ಎಂಥದ್ದು ಬಂತದೋ ಇನ್ ನಥಿಂಗ್ ನಾನಪ್ಪ ಪಕ್ಷದ ಅಧ್ಯಕ್ಷನಾಗಿ ಯಾರಿಗೂ ಇಲ್ಲ ದೇವೇಗೌಡರು ನಾನು ಕುಮಾರಸ್ವಾಮಿ ಅವರು ಎಚ್ ಕೆ ಕುಮಾರಸ್ವಾಮಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಅದು ಶರವಣ ಕುಮಾರ್ ಮಾಡಿದ್ದು ಇನ್ನು ಅವರು ಪಪ್ಪಿ ಅವರು ಲಾಸ್ಟ್ ಟೈಮ್ ಚಿತ್ರದುರ್ಗಕ್ಕೆ ನಿಂತಿದ್ರು ಈಗಲೂ ಅವ್ರು ಬೇಕಾದ್ರೆ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ಬೋದು ಅದಕ್ಕೇನು ಯಾರದ್ದು ಅಭಿಪ್ರಾಯ ಇಲ್ಲ ನಿರೀಕ್ಷೆ ನೋ